ಅನರ್ಹ ಶಾಸಕರಿಗೆ ಡಿಕೆ ಶಿವಕುಮಾರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಮುಂಬೈ ಬ್ಲೂ ಬಾಯ್ಸ್ ಬಗ್ಗೆ ನನಗೆ ಕನಿಕರ ಇದೆ, ಯಾವಾಗ ಮಂತ್ರಿಯಾಗಿ ಪ್ರಮಾಣ ಸ್ವೀಕರಿಸ್ತಾರೋ ಅನ್ನೋದು ಕೂಡ ಬಹಳ ಕುತೂಹಲ ಇದೆ ನನಗೆ. ಸೊ ಅನರ್ಹ ಶಾಸಕರಿಗೆ ಡಿಕೆ ಶಿವಕುಮಾರ್ ಒಂದಕ್ಕೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ, ತಿರುಗೇಟನ್ನ ನೀಡಿದ್ದಾರೆ. ಮುಂಬೈ ಬ್ಲೂ ಬಾಯ್ಸ್ ಬಗ್ಗೆ ನನಗೆ ಕನಿಕರ ಇದೆ, ಯಾವಾಗ ಮಂತ್ರಿಯಾಗಿ ಪ್ರಮಾಣ ಸ್ವೀಕರಿಸ್ತಾರೋ, ಅವರ ಪ್ರಮಾಣ ವಚನ ಸ್ವೀಕರಿಸೋದನ್ನ ನಾನು ಕಾಯ್ತಿದ್ದೀನಿ. ಅವರಿಗಾಗಿ ಮಂತ್ರಿ ಸ್ಥಾನ ಖಾಲಿ ಇಟ್ಕೊಂಡಿದ್ದಾರೆ, ಆದಷ್ಟು ಬೇಗ ಅವರೆಲ್ಲ ಮಂತ್ರಿ ಆಗಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಒಂದು ರೀತಿಯಲ್ಲಿ ವ್ಯಂಗ್ಯದ ಮಾತಾಡಿದ್ದಾರೆ. ಅನರ್ಹ ಶಾಸಕರ ಬಗ್ಗೆ ಡಿಕೆ ಶಿವಕುಮಾರ್ ಲೇವಡಿ ಆಡಿದ್ದಾರೆ. ಸ್ನೇಹಿತರು ಪಾಪ ಬಾಂಬೆ ಬ್ಲೂ ಬಾಯ್ಸ್ ಪಾಪ, ನನಗೆ ನಾನು ಕಾಯ್ತಾ ಇದ್ದೀನಿ ಯಾವಾಗ ಅವ್ರಿಗೆ ಸ್ವೇರಿಂಗ್ ಆಯ್ತಿದೆ. ಇನ್ನ 20 ಖಾತೆ 17 ಖಾತೆ ಅವ್ರಿಗೋಸ್ಕರ ಕಾಯ್ಕೊಂಡಿದೆ. ನಾನು ಕಾಯ್ತಾ ಇದ್ದೀನಿ ಅವ್ರು ಯಾವಾಗ ಮಂತ್ರಿ ಆಯ್ತಾರೆ ಅಂತ ಟಿವಿಲಿ ನೋಡಿಕೊಂಡು. ಏನು ಮಾಡಿ, ನನ್ನ ಸ್ನೇಹಿತರು ಪಾಪ ಬಾಂಬೆ ಬ್ಲೂ ಬಾಯ್ಸ್ ಪಾಪ, ನನಗೆ ನಾನು ಕಾಯ್ತಾ ಇದ್ದೀನಿ ಯಾವಾಗ ಅವ್ರಿಗೆ ಸ್ವೇರಿಂಗ್ ಆಯ್ತಿದೆ. ಇನ್ನ 20 ಖಾತೆ 17 ಖಾತೆ ಅವ್ರಿಗೋಸ್ಕರ ಕಾಯ್ಕೊಂಡಿದೆ. ನಾನು ಕಾಯ್ತಾ ಇದ್ದೀನಿ ಅವ್ರು ಯಾವಾಗ ಮಂತ್ರಿ ಆಯ್ತಾರೆ ಅಂತ ಟಿವಿಲಿ ನೋಡಿಕೊಂಡು. ಏನು ಮಾಡಿ, ನನ್ನ ಸ್ನೇಹಿತರು ಪಾಪ ಬಾಂಬೆ ಬ್ಲೂ ಬಾಯ್ಸ್. ನನ್ನ ಹೋರಾಟ ಬಿಜೆಪಿಯವರ ವಿರುದ್ಧ ಮಾತ್ರ, ಸಿದ್ದರಾಮಯ್ಯ ದಿನೇಶ್ ವಿರುದ್ಧ ಹೋರಾಟ ಅಲ್ಲ ಅಂತ ಹೇಳಿ ಬೆಂಗಳೂರಲ್ಲಿ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನೇಕೆ ಸಿದ್ದರಾಮಯ್ಯ ವಿರುದ್ಧ ಮಾತನಾಡಲಿ, ಗದ್ದುಗೆ ಇರೋಕೆ ನನಗೆ ಯಾವುದೇ ಆತುರ ಇಲ್ಲ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.